ಇದರಲ್ಲಿ ನಾವು ಒಂದು ಕಿಚನ್ನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದು ಏನು ಅಂತ ಹೇಳಿದರೆ, ಒಂದು ನಮ್ಮ ಕೈಗೆ ಏನು ತೊಂದರೆ ಆಗಬಾರ್ದು. ಕಿಚನ್ ಹೆಚ್ಚಾಗಿ ಹೆಂಗಸರ ಕೈ ತುಂಬ ಸಾಫ್ಟ್ ಇರ್ತದೆ, ಅಲ್ಲಿ ಅದನ್ನು ನಾವು ಯೋಚನೆ ಮಾಡ್ತಾ ಇದ್ದೇವೆ. ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ, ನೀರು ಕಡಿಮೆ ಉಪಯೋಗ ಆಗಬೇಕು. ಸೊ ನಾವು ಯೂಸ್ ಮಾಡಿದ್ಕೊಳ್ಳೇ ಜನರಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು ನಾನು ಅನಿಸ್ತು. ಇನ್ನೊಂದು ಏನು ಅಂತ ಹೇಳಿದರೆ, ನಾವು ಪಾತ್ರೆ ತೊಳಿತೇವೆ. ಪಾತ್ರೆ ತೊಳೆಯುವಾಗ ಈಗ ಹೆಚ್ಚಿನವರು ಡಿಶ್ ವಾಷರ್ ಅದರಲ್ಲಿ ಏನಿದೆ ಅಂತ ಹೇಳಿ ತಾತ್ಸಾರ ಮಾಡ್ತಾರೆ. ಆದರೆ ಅಲ್ಲೇ ನಾವು ಕೆಮಿಕಲನ್ನು ಎಷ್ಟೋ ತಿಂತಾ ಇದ್ದೇವೆ ನಾವು. ಹಾಗೆ ಏನು ಅಂತ ಹೇಳಿದರೆ, ಈ ಬೋರಿನ ನೀರಲ್ಲಿ ಸ್ನಾನ ಮಾಡುವವರು ಕೆಲವೊಂದು ಸಿಟಿಯಲ್ಲಿ ಏನು ಅಂತ ಹೇಳಿದರೆ, ಈಗ ಬೆಂಗಳೂರಿನಂಥ ಸಿಟಿಯಲ್ಲಿ ಅವರಿಗೆ ಬೇರೆ ಆಪ್ಷನ್ ಇಲ್ಲ. ಅಂಥವರಿಗೆ ಇದು ತುಂಬ ಒಳ್ಳೆ ಕೆಲಸ ಮಾಡ್ತದೆ. ಗೋ ಸೇವಕರು ಮತ್ತು ರೈತರು ಕಾರ್ಕಳ ಜಿಲ್ಲೆಯಲ್ಲಿ, ಕಾರ್ಕಳ ತಾಲೂಕಲ್ಲಿ. ಸೊ ಅವರಿಂದ ಸ್ವಲ್ಪ ಮಾಹಿತಿ ಪಡೆಯೋಣ. ನಮಸ್ಕಾರ. ಈಗ ಶ್ಯಾಂಪೂ ಬಗ್ಗೆ ಹೇಳ್ಬೋದಾ? ಶ್ಯಾಂಪೂ ಬಗ್ಗೆ ಹೇಳ್ಬೋದು. ಶ್ಯಾಂಪೂ ಅಂತ ಹೇಳಿದರೆ ನಾರ್ಮಲ್ ಆಗಿ ಅಂತ ಹೇಳಿದರೆ ಎಲ್ಲ ನಿಮಗೆ ಮಾರ್ಕೆಟಲ್ಲಿ ಸಿಗೋದು ಎಲ್ಲ ಕೆಮಿಕಲ್ನಿಂದ ತಯಾರು ಮಾಡಿದ್ದು. ಅದರಲ್ಲಿ ಹೇಳಿದರೆ ಲ್ಯಾವೆಂಡರ್, ಜಾಸ್ಮಿನ್ ಅದು ಇದು ಎಲ್ಲ ಹೇಳ್ತಾರೆ. ಆದರೆ ಯಾವುದು ಅದರಲ್ಲಿ ನ್ಯಾಚುರಲ್ ಆಗಿ ಹಾಕೋದಿಲ್ಲ. ಹಾಗಾಗಿ ಏನಾಗ್ತದೆ ಅಂತ ಹೇಳಿದರೆ, ಪೂರ್ತಿಯಾಗಿ ಕೆಮಿಕಲ್, ಒಂದು 4-5 ರೀತಿಯ ಕೆಮಿಕಲನ್ನು ಸೇರಿಸಿ ಪರ್ಫ್ಯೂಮಿನಿಂದ ಹಿಡಿದು ಎಲ್ಲವನ್ನು ಕೆಮಿಕಲ್ ಮಯ ಮಾಡಿ ಅದನ್ನು ಕೊಡ್ತಾರೆ. ಹಾಗಾಗಿ ಅದರಿಂದಾಗಿ ಏನು ಅಂತ ಹೇಳಿದರೆ, ನಿಮ್ಮ ಕೂದಲಿಗೆ, ಅಲ್ಲಿಗೆ, ಸ್ಕಾಲ್ಪಿಗೆ ಎಲ್ಲದಕ್ಕೂ ಸಮಸ್ಯೆ. ಒಂದಕ್ಕೆ ಕೊಟ್ಟರೆ ಇನ್ನೊಂದಕ್ಕೆ ಸಮಸ್ಯೆ ಆಗ್ತಾ ಹೋಗ್ತದೆ. ಇದರಲ್ಲಿ ನಾವು ಮಾಡ್ತಾ ಇರೋದು ಏನು ಅಂತ ಹೇಳಿದರೆ, ಕೆಲವೊಂದು ರೀತಿಯ ಗಿಡಮೂಲಿಕೆಗಳ ಕಷಾಯವನ್ನು ರೆಡಿ ಮಾಡಿ ಆ ಕಷಾಯದಿಂದ ರೆಡಿ ಮಾಡ್ತಾ ಇದ್ದೇವೆ. ನೊರೆಗೋಸ್ಕರ ನಾವು ಏನು ಅಂತ ಹೇಳಿದರೆ, ಅದಕ್ಕೆ ಒಂದು ಫೋಮಿಂಗ್ ಏಜೆಂಟನ್ನು ಯೂಸ್ ಮಾಡ್ತೇವೆ. ಯಾಕೆ ಹೇಳಿದರೆ, ನೊರೆ ಇವತ್ತು ಹಾಕದಿದ್ದರೆ ಜನರು ಅದಕ್ಕೆ ಸ್ನಾನ ಮಾಡದ ಹಾಗೆ ಅವರಿಗೆ ಫೀಲಿಂಗ್ ಆಗ್ತದೆ. ಅದಕ್ಕೋಸ್ಕರ. ಆದರೆ ಅದಕ್ಕೆ ಏನು ಅಂತ ಹೇಳಿದರೆ, ಪರ್ಯಾಯವಾಗಿ ಫೋಮಿಂಗ್ ಏಜೆಂಟ್, ಫೋಮಿಂಗ್ SLS ಯೂಸ್ ಮಾಡ್ತೇವೆ ನಾವು. ಆದರೆ ಅದಕ್ಕೆ ಏನು ಅಂತ ಹೇಳಿದರೆ, ಗೋಮೂತ್ರ ಅರ್ಕವನ್ನು ಹಾಕ್ತೇವೆ. ಯಾಕೆ ಅಂತ ಹೇಳಿದರೆ, ಯಾವುದೇ ಕೆಮಿಕಲ್ಗೆ ನೀವು ಗೋಮೂತ್ರ ಅರ್ಕ ಹಾಕಿದ್ರಿ ಅಂತೇಳಿ, ಆದರೆ ಅದರಲ್ಲಿರುವ ನೆಗೆಟಿವ್ ಇದು ಕೆಮಿಕಲ್ ಕಂಟೆಂಟನ್ನು ಅದು ನಿಲ್ ಮಾಡ್ತದೆ. ಹೌದು. ಸೊ ಇದು ಆಲ್ರೆಡಿ ರಿಸರ್ಚ್ ಕೇಳ್ಬಿಟ್ಟಿದ್ದೇನೆ. ಹೌದು. ಇಲ್ಲಿ ಸೋಪಲ್ಲಿ ಅದನ್ನು ಇದು ವೈದ್ಯ ರಾಜೇಶ್ ಕಪೂರ್ ಅಂತೇಳಿ ಹೇಳಿ ಮಧ್ಯಪ್ರದೇಶದವರು, ಅದನ್ನು ಅವರು ರಿಸರ್ಚ್ ಮಾಡಿ ಲ್ಯಾಬಲ್ಲಿ ಟೆಸ್ಟ್ ಮಾಡಿ ಅದರ ನೆಗೆಟಿವಿಟಿಯ ಪ್ರಮಾಣ ಎಷ್ಟಿದೆ ಅಂತೇಳಿ ಅದನ್ನು ಚೆಕ್ ಮಾಡಿ ಆದ ನಂತರ ಅವರು ಅದನ್ನು ಸರ್ಟಿಫೈ ಮಾಡಿದ್ದಾರೆ. ಓಕೆ. ಮಾಡಿ ಆದ ನಂತರ ನಾವೀಗ ಎಲ್ಲ ಅಕ್ರಾಸ್ ಇಂಡಿಯಾ ಗೋಪಾಲಕರು ಯಾರಿದ್ದಾರೆ ಅದು ಗವಿಯ ಉತ್ಪನ್ನ ಮಾಡುವಾಗ ಅದರಲ್ಲಿ ಈ ರೀತಿಯ ಇದನ್ನು ಮಾಡ್ತೇವೆ. ನಾವು ಹೇಳಿದರೆ ಅದಕ್ಕೆ ನೀರು ಸೇರಿಸೋದಿಲ್ಲ, ಅದರ ಬದಲಿಗೆ ಪೂರ್ತಿ ಗೋಮೂತ್ರ. ನಮ್ಮಲ್ಲಿ ಹೈಯೆಸ್ಟ್ ಸೇಲ್ ಆಗ್ತಿರೋ ಶ್ಯಾಂಪೂಗಳಿಗೆ, ಯಾಕಂದರೆ ಈಗ ಒಂದು ನೆಗಡಿ, ಜ್ವರ, ನೀರು, ಈಗ ನೀರು ಬಡದಾಗ ಹೇಗೆ ನಮ್ಮ ದೇಹಕ್ಕೆ ಹೋಗುತ್ತೋ, ಬಿಸಿಲು ಬಡದಾಗ ಕೂಡ ನಮ್ಮ ದೇಹಕ್ಕೆ ಹೋಗುತ್ತೆ. ಹಾಗೆ ನೀವು ಹಚ್ಕೊಳ್ಳುವ ಎಲ್ಲ ಪದಾರ್ಥಗಳಿದೆಯಲ್ಲ, ಕೆಮಿಕಲ್ಲು ಎಲ್ಲ ನಿಮ್ಮ ದೇಹಕ್ಕೆ ಹೋಗುತ್ತೆ. ಹಾಗಾಗಿ ಆ ದೇಹದಲ್ಲಿ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಇದರಿಂದಾಗಿ ಏನು ಅಂತ ಹೇಳಿದರೆ, ಯಾವುದೇ ರೀತಿಯ ಎಣ್ಣೆ ನೀವು ಹಾಕಿ ಅದು ಸಿಂಗಲ್ ವಾಶಲ್ಲಿ ಹೋಗ್ತದೆ. ಆಮೇಲೆ ಡ್ಯಾಂಡ್ರಫ್ ಸಿಂಗಲ್ ವಾಶಲ್ಲಿ ಹೋಗ್ತದೆ. ಓಕೆ. ಮತ್ತು ಅದರಲ್ಲಿ ಇರುವ ಕೆಲವೊಂದು ಗಿಡಮೂಲಿಕೆಗಳು ಏನು ಮಾಡ್ತದೆ ಅಂತ ಹೇಳಿದರೆ, ನಿಮಗೆ ಹೇರ್ ಫಾಲ್ ಆಗೋದು ಯಾಕೆ ಅಂತ ಹೇಳಿದರೆ, ಅಲ್ಲಿ ಇನ್ಫೆಕ್ಷನ್ನಿಂದಾಗಿ ಈ ಹುಳ, ಈ ಕ್ರಿಮಿಕೀಟಗಳು ಅಲ್ಲಿ ಆ ಬುಡದಲ್ಲಿ, ಕೂದಲಿನ ಬುಡಕ್ಕೆ ಹೋಗಿ ಅಲ್ಲಿ ಆ ಇದು ಮಾಡಿದಾಗ ಅಲ್ಲಿ ಹೇರ್ ಫಾಲು ಸ್ಲೋ ಆಗಿ ಆಗ್ತದೆ. ಈ ಕ್ರಿಮಿಕೀಟಗಳನ್ನು ಹೋಗಿಸ್ಲಿಕ್ಕೆ ಅಂತೇಳಿ ಕೆಲವೊಂದು ರೀತಿಯ ಗಿಡಮೂಲಿಕೆಗಳನ್ನು ನಾವು ಅದರಲ್ಲಿ ಯೂಸ್ ಮಾಡ್ತೇವೆ. ಸೊ ಇದಿಷ್ಟು ಅಲ್ಲಿ ಕೆಲಸ ಮಾಡ್ತದೆ. ಹಾಗಾಗಿ ನಿಮಗೆ ರಿಸಲ್ಟ್ ತುಂಬ ಚೆನ್ನಾಗಿ ಬರ್ತದೆ. ಸ್ಪೆಷಲಾಗಿ ಏನು ಅಂತ ಹೇಳಿದರೆ, ಈ ಬೋರಿನ ನೀರಲ್ಲಿ ಸ್ನಾನ ಮಾಡುವವರು ಕೆಲವೊಂದು ಸಿಟಿಯಲ್ಲಿ ಏನು ಅಂತ ಹೇಳಿದರೆ, ಈಗ ಬೆಂಗಳೂರಿನಂಥ ಸಿಟಿಯಲ್ಲಿ ಅವರಿಗೆ ಬೇರೆ ಆಪ್ಷನ್ ಇಲ್ಲ. ಅಂಥವರಿಗೆ ಇದು ತುಂಬ ಒಳ್ಳೆ ಕೆಲಸ ಮಾಡ್ತದೆ. ಇಲ್ಲ, ನಾ ಯೂಸ್ ಮಾಡ್ತೀನಿ ಬಿಡಿ. ಹೌದು. ಸೊ ನಾವು ಯೂಸ್ ಮಾಡಿದ್ಕೊಳ್ಳೇ ಜನರಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು ನಾನು ಅನಿಸ್ತು. ಇನ್ನೊಂದು ಏನು ಅಂತ ಹೇಳಿದರೆ, ನಾವು ಪಾತ್ರೆ ತೊಳಿತೇವೆ. ಪಾತ್ರೆ ತೊಳೆಯುವಾಗ ಈಗ ಹೆಚ್ಚಿನವರು ಡಿಶ್ ವಾಷರ್ ಅದರಲ್ಲಿ ಏನಿದೆ ಅಂತೇಳಿ ತಾತ್ಸಾರ ಮಾಡ್ತಾರೆ. ಆದರೆ ಅಲ್ಲೇ ನಾವು ಕೆಮಿಕಲನ್ನು ಎಷ್ಟೋ ತಿಂತಾ ಇದ್ದೇವೆ ನಾವು. ಯಾಕೆ ಹೇಳಿದರೆ, ಸ್ವಲ್ಪ ನೀರು ಕಡಿಮೆ, ಇಲ್ಲದ್ರೆ ಕೆಲಸ ಮಾಡುವಾಗ ಒಂದು ಸ್ವಲ್ಪ ಉದಾಸೀನ ಆಗಿ ಅರ್ಧಂಬರ್ಧ ಕೆಲಸ ಆಗಿ ಹೋಗ್ತದೆ. ಅದರಲ್ಲಿ ಪ್ಯಾಚಸ್ ಅಲ್ಲೇ ಉಳಿತದೆ. ಆ ಪ್ಯಾಚಸ್ ಹೇಳಿದರೆ ಅದು ಕೆಮಿಕಲ್, ಅದನ್ನು ನಾವು ನಮಗೆ ಗೊತ್ತಿಲ್ಲದಾಗೆ ತಿಂತೇವೆ ನಾವು. ಇಲ್ಲ ಅಂತೇಳಿದರೆ ನೀರು ಜಾಸ್ತಿ ಬೇಕಾಗ್ತದೆ, ಎರಡೆರಡು ಸಲ ತೊಳೆಯುವಂಥ ಪರಿಸ್ಥಿತಿ ಬರ್ತದೆ. ಅದಕ್ಕೋಸ್ಕರ ಏನು ಅಂತ ಹೇಳಿದರೆ, ನಾವು ಗೋಮಯ ಭಸ್ಮದಲ್ಲಿ ಒಂದು, ಇದು ಫಸ್ಟ್ ಪ್ರಾಡಕ್ಟ್ ಜಾಸ್ತಿ ಹೋಗೋದು. ಹೌದು, ಶ್ಯಾಂಪೂಗಿಂತ ಜಾಸ್ತಿ ಇದೆ. ಯಾಕೆ ಅಂತ ಹೇಳಿದರೆ, ಅದರ ರಿಸಲ್ಟ್ ಆ ಥರ ಇದೆ, ಒಮ್ಮೆ ಒಂದು ಕಿಚನಿಗೆ ಅದು ಎಂಟರ್ ಆಯಿತು ಅಂತ ಹೇಳಿದರೆ ಮತ್ತೆ ಅದು ಅಲ್ಲಿಂದ ಹೊರಗೆ ಹೋಗೋದಿಲ್ಲ. ಇದರಲ್ಲಿ ನಾವು ಒಂದು ಕಿಚನ್ನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದು ಏನು ಅಂತ ಹೇಳಿದರೆ, ಒಂದು
ನಮ್ಮ ಕೈಗೆ ಏನು ತೊಂದರೆ ಆಗಬಾರ್ದು. ಕಿಚನ್ ಹೆಚ್ಚಾಗಿ ಹೆಂಗಸರ ಕೈ ತುಂಬ ಸಾಫ್ಟ್ ಇರ್ತದೆ, ಅಲ್ಲಿ ಅದನ್ನು ನಾವು ಯೋಚನೆ ಮಾಡ್ತಾ ಇದ್ದೇವೆ. ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ ನೀರು ಕಡಿಮೆ ಉಪಯೋಗ ಆಗಬೇಕು, ಇನ್ನೊಂದು ಅಲ್ಲಿ ಪ್ಯಾಚಸ್ ಉಳಿಬಾರ್ದು, ಮತ್ತೊಂದು ಹೇಳಿದರೆ ಯಾವ ಪಾತ್ರೆಗೋದು ಸೂಟೇಬಲ್ ಆಗಿರಬೇಕು, ಎಣ್ಣೆ ಎಲ್ಲ ತೆಗೆಯುವಂಥದ್ದು ಇದು ಸೋಪ್ ಆಗಿರಬೇಕು. ಅದರ ಜೊತೆಗೆ ಏನು ಅಂತೇಳಿ ದೊಡ್ಡ ಸಮಸ್ಯೆ ಏನು ಅಂತೇಳಿದರೆ ಈಗ ಬ್ರ್ಯಾಂಡೆಡ್ ಪ್ರಾಡಕ್ಟನ್ನೆಲ್ಲ ತಗೊಂಡಾಗ ನೀರಲ್ಲಿ ಅದು ನೀರಾಗಿ ಆಮೇಲೆ ಏನು ಸಿಗುವುದಿಲ್ಲ, ಕಾರಿ ನೀರು ಮಾತ್ರ ಉಳಿತದೆ. ಸೊ ಇದು ಕರಗಬಾರ್ದು. ಮತ್ತು ಕ್ಲಿಷ್ಟಕರವಾದಂಥ ಈ ಮಸಿ ಅದು ಅಡಿ ಹಿಡಿದದನ್ನೆಲ್ಲ ಆರಾಮದಲ್ಲಿ ತೆಗೆಯುವಂಥ ಆಗಬೇಕು. ಈ ಸ್ಟೀಲ್ ಸ್ಕ್ರಬ್ಬರ್ ಎಲ್ಲ ಎಲ್ಲಕ್ಕಿಂತ ದೊಡ್ಡದಂದರೆ ಕೆಮಿಕಲ್ ಹೋಗ್ಬಾರ್ದಷ್ಟೇ. ಹೌದು, ಸ್ಟೀಲ್ ಸ್ಕ್ರಬ್ಬರ್ ಎಲ್ಲ ಯೂಸ್ ಮಾಡಿದ ಕೂಡಲೇ ಏನಾಗ್ತದೆ ಅಂತ ಹೇಳಿದರೆ ಕೈಯೆಲ್ಲ ಹೊಟ್ಟೆ ಬೆಳಿಲಿಕ್ಕೆ ಶುರು ಆಗ್ತದೆ. ಅಂಥದ್ದೆಲ್ಲ ಆಗಬಾರ್ದು ಅಂತೇಳಿ ಇದು ನಾರ್ಮಲ್ ಸ್ಕ್ರಬ್ಬರಲ್ಲೇ ಇದನ್ನು ತೊಳಿಲಿಕ್ಕೆ ಆಗ್ತದೆ. ಮತ್ತು ಯಾವುದೇ ರೀತಿಯ ಪಾತ್ರೆಗಳನ್ನು ತೊಳಿಬೋದು, ಕಡಿಮೆ ನೀರು ಬೇಕಾಗ್ತದೆ. ಇಷ್ಟೆಲ್ಲ ಇದನ್ನು ಇಟ್ಟುಕೊಂಡು 3-4 ತಿಂಗಳ ಟ್ರಯಲ್ಸ್ ಕಂಪ್ಲೀಟ್ ಮಾಡಿ, ಪ್ರಾಕ್ಟಿಕಲ್ ಟ್ರಯಲ್ಸ್ ನಮ್ಮಲ್ಲಿ ಯಾವತ್ತು ಲ್ಯಾಬಲ್ಲಿ ಹೋಗಿ ನಿಮ್ಮ ಹತ್ರ ತಗೊಳ್ತಾ 1 ವರ್ಷ ಆಯ್ತು ಈಗ. ಒಂದು ವರ್ಷದಲ್ಲಿ ಒಂದು 2,000-3,000 ಹೋಗಿದೆ ಹೆಚ್ಚು ಕಡಿಮೆ? ಜಾಸ್ತಿ ಹೋಗಿದೆ. ಸೊ ಎಲ್ಲರೂ ಅದಕ್ಕೆ ಕೇಳ್ತಾರೆ ಇದು ಎಲ್ಲಿಂದ ಎಲ್ಲಿಂದ ಅಂದರೆ ಅದು ಕಾಯ್ತಾರೆ, ಸ್ಟಾಕ್ ಇಲ್ಲ ಅಂತ ಕಾಯ್ತಾರೆ ಅದಕ್ಕೆ. ಹೌದು. ಹಾಗಾಗಿ ಇದರಲ್ಲಿ ಆಯಿಲ್ ಇಲ್ಲ, ಏನೂ ಇಲ್ಲ, ಅದೊಂದು ಬೇರೆ ರೀತಿಯ ಒಂದು 4 ತಿಂಗಳು ಅದೊಂದು ಅಡ್ವಾಂಟೇಜು. ಸ್ವಲ್ಪ 2-3 ನಾನು ನೋಡಿದೆ ಗೋಸೇವಕರದು, ಅದರಲ್ಲಿ ಸ್ವಲ್ಪ ಆಯಿಲ್ ಬರ್ತಾ ಇತ್ತು, ಆಯಿಲ್ ಬಂದಾಗ ಸ್ವಲ್ಪ ಕಿರಿಕಿರಿ ಆಗುತ್ತೆ, ಬಟ್ ನಿಮ್ಮಲ್ಲಿ ಏನಂದರೆ ಅದು ಇಲ್ಲ, ಇದೇ ಬರಲ್ಲ ಇಲ್ಲ. ಸೊ ಇನ್ನೊಂದು ಏನು ಅಂತ ಹೇಳಿದರೆ ಒಂದು ಡಿಸೆಂಬರ್ ಜನವರಿಗೆ ಆಗುವಾಗ ಇನ್ನೊಂದು ದೀಪಕ್ಕೆ ಅಂತೇಳಿ ಸಪ್ರೇಟಾಗಿ ತೊಗೊಂಡು ಬರ್ತೇವೆ. ದೀಪ ಮತ್ತು ಇದು ಪಾತ್ರೆಗಳು, ತಾಮ್ರದ ಪಾತ್ರೆಗಳನ್ನೆಲ್ಲ ತೊಳಿಲಿಕ್ಕೆ ಅಂತೇಳಿ. ಸೊ ಇನ್ನೂ ಸ್ವಲ್ಪ ಸ್ಟ್ರಾಂಗ್, ಇದರಲ್ಲೇ ತೊಳಿಬೋದು ಆದರೆ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ತೊಗೊಂಡು ಬರ್ತಾ ಇದ್ದೇವೆ. ಅದು ಮುಂದೆ ನಿಮ್ಮಲ್ಲಿ ಇಡುವಂಥ ವ್ಯವಸ್ಥೆ ಮಾಡ್ಬೋದು. ಆಯಿತು. ಈ ಪ್ರಾಡಕ್ಟ್ಗಳೆಲ್ಲ ನಮ್ಗೆ ಬೇಕಾಗಿದ್ದರೆ ಆಯುಷ್ಮಂಡಲಂ.ಶಾಪ್, ಆಯುಷ್ಮಂಡಲಂ.com ಅಲ್ಲ .shop ಹೋದರೆ ನಿಮಗೆ ಈ ವಸ್ತುಗಳೆಲ್ಲ ಸಿಗುತ್ತೆ. ಗೋಮಯ ಪ್ರಾಡಕ್ಟ್ಗಳು 10-15 ಪ್ರಾಡಕ್ಟ್ಗಳಿದೆ, ಒಂದೊಂದ್ರ ಬಗ್ಗೆ ಮಾಹಿತಿ ಕೊಡ್ತಾಯಿರ್ತವೆ. ಸೊ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. 1-2 ತೊಗೊಳೋದಕ್ಕಿಂತ 5-10 ತೊಗೊಳ್ಳಿ. ಈ ಸ್ಪೆಷಲಿ ಡಿಶ್ ವಾಷರ್ ಮತ್ತು ಶಾಂಪು ನಿಮಗೆ 100% ಯೂಸ್ ಆಗುತ್ತೆ. ಲಾಸ್ಟ್ ಮೂಮೆಂಟಲ್ಲಿ ಸರ್ ನನಗೆ ಬೇಡ ಅಂತ ಹೇಳೋದಿಲ್ಲ ನೀವು 5-10 ತೊಗೊಂಡಾಗ, ಯಾಕಂದರೆ ನಮಗೆ ತಲುಪಿಸೋಕ್ಕೆ ಈಸಿ ಆಗುತ್ತೆ. ಒಂದೊಂದು ತೊಗೊಂಡಾಗ ಶಿಪ್ಪಿಂಗ್ ಚಾರ್ಜ್ 100 ಆಗೋದ್ರಿಂದ ನಮ್ಗೆ ಬೇಜಾರಾಗುತ್ತೆ, ಏನು 100 ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಹಾಕಬೇಕು ಅಂತೇಳಿ. ಸೊ ನೋಡಿ, ಆಯುಷ್ಮಂಡಲಂ.shop ಹೋಗಿ ಈ ನಿಮ್ಮ ದೇಹವೆಂಬ ದೇಗುಲಕ್ಕೆ ಕೆಮಿಕಲ್ನ ಹಾಕಲಾರದೆ ಗೋಮಯ ವಸ್ತುಗಳನ್ನು ಉಪಯೋಗಿಸಿ. ಧನ್ಯವಾದ ಸರ್. ಧನ್ಯವಾದ.